नमस्कार वीक्षकरे अमोघ वार्तेगे स्वागत नानु भूमिका गांधी इहोत्तिन अपडेट्स इंदे नोडोण तुमकूरिन गाजिनमनेयल्ली नाळे जिल्ला कांग्रेस समितिय अल्पसंख्यातर विभागद वतियिंद नडेयुव बृहत् समावेशक्के ಎಲ್ಲಾ ರೀತಿಯ ಸಿದ್ಧತೆಗಳು ಭರದಿಂದ ಸಾಗಿವೆ ಈ ಕುರಿತಾದ ಒಂದು ವರದಿ ಇದೆ ನೋಡಿ ಬೆಳಗಾವಿ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ನ ಅಲ್ಪಸಂಖ್ಯಾತರ ಸಮಾವೇಶ ನಡೆಯಿತು ಎರಡನೇ ಸಮಾವೇಶ ತುಮಕೂರು ಜಿಲ್ಲೆಯಲ್ಲಿ ನಡೆಯುತ್ತಿದ್ದು ಇದರ ಯಶಸ್ವಿಗಾಗಿ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷ ಅತೀಕ್ ಅಹಮದ್ ಮಾಜಿ ಶಾಸಕ ರಫೀಕ್ ಅಹಮದ್ ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ ಇಕ್ಬಾಲ್ ಅಹಮದ್ ಸೇರಿದಂತೆ ಹಲವಾರು ಅಲ್ಪಸಂಖ್ಯಾತ ಮುಖಂಡರು ಶ್ರಮಿಸುತ್ತಿದ್ದಾರೆ ಅಲ್ಪಸಂಖ್ಯಾತರ ಸಮಾವೇಶಕ್ಕೆ ಜಿಲ್ಲೆಯ ಎಲ್ಲೆಡೆಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಆಗಮಿಸುತ್ತಿದ್ದು ಇದಕ್ಕಾಗಿ ಜಿಲ್ಲೆಯಲ್ಲಿ ಎಲ್ಲಾ ತಾಲ್ಲೂಕುಗಳು ಪ್ರವಾಸ ಮಾಡಿ ಸಂಘಟನೆ ಮಾಡಲಾಗಿತ್ತು ಇದರಿಂದಾಗಿ ಸಮಾವೇಶ ಯಶಸ್ವಿಯಾಗಲಿದೆ ಎಂದು ಜಿಲ್ಲಾಧ್ಯಕ್ಷ ಅತೀಕ್ ಅಹಮದ್ ಹೇಳಿದ್ದಾರೆ ಈ ಸಮಾವೇಶ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಆರಂಭವಾಗಲಿದ್ದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಲ್ಪಸಂಖ್ಯಾತರ ವಿಭಾಗದ ರಾಜ್ಯಾಧ್ಯಕ್ಷ ಸೇರಿದಂತೆ ಹಲವಾರು ಮುಖಂಡರುಗಳು ಆಗಮಿಸುತ್ತಿದ್ದಾರೆ ಎಂದು ಅತೀಕ್ ಅಹಮದ್ ತಿಳಿಸಿದ್ದಾರೆ ನಾಳೆ ಬೆಳಿಗ್ಗೆ 11 ಗಂಟೆಗೆ ತುಮಕೂರು ಜಿಲ್ಲೆಯ ಟಿಸಿ ಆಫೀಸ್ ಪಕ್ಕದಲ್ಲಿ ಗಾಜಿನ ಮನೆಯಲ್ಲಿ ತುಮಕೂರು ಜಿಲ್ಲಾ ಅಲ್ಪಸಂಖ್ಯಾತ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಮಾವೇಶದಲ್ಲಿ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಅಲ್ಪಸಂಖ್ಯಾತ ಸಂಬಂಧಪಟ್ಟ ಜನರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ಕೇಳಿಕೊಳ್ಳುತ್ತೇನೆ ಎಲ್ಲ ಕ್ಷೇತ್ರದಿಂದ ಜನ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ 10,000 ಜನ ಬರ್ತಾರೆ ಅಂತ ಹೇಳಿ ನಾವು ನಿರೀಕ್ಷೆ ಇಟ್ಟಿದ್ವಿ ಈ ಕಾರ್ಯಕ್ರಮದ ಉದ್ದೇಶ ಇಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತ ಸಂಬಂಧಪಟ್ಟಾಗಿ ಏನು ಮಾಧ್ಯಮಗಳಲ್ಲಿ ಕೋಮು ಸೃಷ್ಟಿಯನ್ನು ಮಾಡುತ್ತಾ ಇವತ್ತು ಅಲ್ಪಸಂಖ್ಯಾತ ಕಡೆಗಣಿಸೋದು ಮಾಡ್ತಾ ಇದ್ದಾರೆ ಸಾರ್ವಜನಿಕರಲ್ಲಿ ಅದನ್ನು ನಿಲ್ಲಿಸಬೇಕು ಹಿಂದೂ ಮುಸ್ಲಿಂ ಅಣ್ಣ ತಮ್ಮಂದಿರಿದಂತೆ ಬಾಳ್ವೆ ನಡೆಸುತ್ತಿದ್ದು ಪುಸ್ತಕ ವಿದ್ಯಮಾನದಿಂದಾಗಿ ಸಾಕಷ್ಟು ಗೊಂದಲ ಉಂಟಾಗಿ ಮುಸ್ಲಿಂರನ್ನ ಬೇರೆ ದೃಷ್ಟಿಯಿಂದ ನೋಡುತ್ತಿದ್ದು ಇದು ದೂರವಾಗಬೇಕೆಂದು ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್ ಹೇಳಿದ್ದಾರೆ ಈ ಹಿಂದೆ ಬೆಳಗಾಂ ಜಿಲ್ಲಾ ಸಮಾವೇಶ ಮೊದಲನೇದಾಗಿ ನಡೆದಿತ್ತು ಸನ್ಮಾನ್ಯ ಜಬ್ಬಾರ್ ಸಾಹೇಬ್ರವರು ನೂತನವಾಗಿ ಆಯ್ಕೆ ಅಧ್ಯಕ್ಷರಾಗಿ ನೇಮಕವಾದ ಮೇಲೆ ಬೆಳಗಾಂನ ನಂತರ ಇದು ಎರಡನೇ ಬಾರಿ ತುಮಕೂರಿನಲ್ಲಿ ಜಿಲ್ಲಾ ಅಲ್ಪಸಂಖ್ಯಾತರ ವಿಭಾಗದ ಕಾರ್ಯಕರ್ತರ ಸಮಾವೇಶ ನಡೆಯಲಿದೆ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟ ಸಮಸ್ಯೆಗಳ ಬಗ್ಗೆ ಮತ್ತೆ ನಮಗೂ ಕೂಡ ಈ ಸಮಾಜದಲ್ಲಿ ಎಲ್ಲರಂತೆ ಸಮಾನವಾಗಿ ಬಾಳುವಂತ ಒಂದು ಅವಕಾಶ ಸಿಗಬೇಕು ಏನಿ ವಿದ್ಯಮಾನಗಳು ನಡೆಯತಾ ಇದಾವೆ ಈ ನಾಡಲ್ಲಿ ಹೊಸದಾಗಿ ಏನೇನೋ ಹುಟ್ಕೊಂಡತಾ ಇದೆ ಅದೆಲ್ಲ ಹೋಗಬೇಕು ಒಬ್ಬ ಶಾಂತ ಸಮೃದ್ಧ ರಾಜ್ಯ ಕರ್ನಾಟಕ ರಾಜ್ಯ ಆಗಬೇಕು ನಾವೆಲ್ಲರಂತೆ ಅಣ್ಣ ತಮ್ಮಂದಿರಾಗಿ ಸಹೋದರತ್ವದಿಂದ ಸಹಬಾಳ್ವೆಯಿಂದ ಸಾಮರಸ್ಯದಿಂದ ನಾವೆಲ್ಲರೂ ಕೂಡ ಈ ಒಂದಾಗಿ ಬಾಳಬೇಕು ಈ ರಾಜ್ಯದ ಈ ನಾಡಿನ ಈ ರಾಷ್ಟ್ರದ ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಸಮಾನವಾಗಿ ದುಡಿಯುವಂತಾಗಬೇಕು ನಾವು ಈ ರಾಷ್ಟ್ರದ ಉದ್ದಾರಕ್ಕಾಗಿ ನಾವೆಲ್ಲರೂ ಕೂಡ ಶ್ರಮ ಹಾಕಿ ದುಡಿಯುವಂತಾಗಬೇಕು ನಾವು ಅಲ್ಪಸಂಖ್ಯಾತರಾದರೂ ಕೂಡ ನಾವು ಕನ್ನಡಿಗರು ನಾವು ಭಾರತೀಯರು ನಾವೆಲ್ಲರೂ ಎಲ್ಲರಂತೆ ಎಲ್ಲರ ಜೊತೆಯಲ್ಲಿ ಕೂಡಿ ಬಾಳೋದಕ್ಕೆ ನಮಗೂ ಅವಕಾಶ ಸಿಗಬೇಕು ಏನು ಈ ದ್ವೇಷದ ವಿದ್ಯಮಾನಗಳು ನಡೀತಾ ಇದ್ದಾವೆ ಅದೆಲ್ಲ ಬದಿಗೆ ಹಾಕೋಣ ನಾವೆಲ್ಲ ಶಾಂತಿಯಿಂದ ಎಲ್ಲರೂ ಒಂದಾಗಿ ಮನುಷ್ಯರಾಗಿ ಮಾನವೀಯತೆಗಾಗಿ ದುಡಿಯೋಣ ಬಾಳೋಣ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೇನೆ ಈ ಸಮಾವೇಶದಿಂದಾಗಿ ಹಿಂದೂ ಮುಸ್ಲಿಮರಲ್ಲಿ ಐಕ್ಯತೆ ಭಾವನೆ ಮೂಡಲೆಂದು ಇಕ್ಬಾಲ್ ಅಹಮದ್ ಕೋರಿದ್ದಾರೆ ಸಮಾವೇಶಕ್ಕೆ ರಾಜ್ಯ ಹಾಗೂ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರುಗಳು ಆಗಮಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ ಒಟ್ಟಾರೆ ಸಮಾವೇಶಕ್ಕೆ ಜಿಲ್ಲೆಯ ಎಲ್ಲೆಡೆಯಿಂದ 8,000 ಅಲ್ಪಸಂಖ್ಯಾತರು ಆಗಮಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ ಸಭೆಯ ಚುನಾವಣೆ ಬರ್ತಾ ಇದೆ ಈ ಚುನಾವಣೆಯ ನಿಟ್ಟಿನಲ್ಲಿ ನಾವೆಲ್ಲರೂ ಸಂಘಟಿತರಾಗಿ ಪಕ್ಷವನ್ನು ಒಗ್ಗಟ್ಟಾಗಿ ಮುಂದುವರಿಸುವ ನಿಟ್ಟಿನಲ್ಲಿ ಈ ಸಮಾವೇಶವನ್ನು ಆಯೋಜನೆ ಮಾಡಿದ್ವಿ ಕಾಂಗ್ರೆಸ್ ಪಕ್ಷದ ಏನು ಸಾಧನೆಗಳಿದ್ದಾವೆ ಅದರಲ್ಲೂ ವಿಶೇಷವಾಗಿ ಅಲ್ಪಸಂಖ್ಯಾತರ ಹಿಂದುಳಿದ ವರ್ಗದರ ಅಭಿವೃದ್ಧಿಗಾಗಿ ಈ ಎಲ್ಲ ಸಾಧನೆಗಳನ್ನು ಮುಂದಿನ ದಿನಗಳಲ್ಲಿ ನಾವು ಮತ್ತೆ ಚಾಲ್ತಿ ತರ್ತವ ನಿಟ್ಟಿನಲ್ಲಿ ಹಾಗೂ ಪಕ್ಷದ ಸಂಘಟನೆ ಹಾಗೂ ಇತ್ತೀಚಿನ ದಿನಗಳಲ್ಲಿ ಏನೋ ಒಂದು ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯಗಳಾಗಿ ಆಗ್ತಾ ಇದ್ದಾವೆ ಇದ್ರ ಬಗ್ಗೆ ಚರ್ಚಿಸಲು ಈ ಸಮಾವೇಶವನ್ನು ನಾವು ಆಯೋಜನೆ ಮಾಡಿದ್ದೀವಿ ನಾನು ಜಿಲ್ಲೆಯ ಎಲ್ಲ ಮುಖಂಡರುಗಳಿಗೆ ಹಾಗೂ ಕಾರ್ಯಕರ್ತರಿಗೆ ಮನವಿ ಮಾಡಿಕೊಳ್ತಾ ಇದ್ದೀನಿ ಎಲ್ಲರೂ ಈ ಸಮಾವೇಶದಲ್ಲಿ ಭಾಗವಹಿಸಿ ಎಲ್ಲರೂ ಈ ಸಮಾವೇಶವನ್ನು ಯಶಸ್ವಿಗೊಳಿಸುವಂತ ಹೇಳಿಬಿಟ್ಟು ನಾನು ತಮ್ಮ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೇನೆ ಕ್ಯಾಮರಾ ಪರ್ಸನ್ ಹರೀಶ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್ ಸಾಲ ಸೋಲ ಮಾಡಿ 1 ಎಕರೆ ಜಮೀನಿನಲ್ಲಿ ಸೌತೆ ಬೀಜ ನಾಟಿ ಮಾಡಿ 20 ದಿನಗಳಾಗಿತ್ತು ಇನ್ನೇನು 20 ದಿನಗಳಲ್ಲಿ ಸೌತೆಕಾಯಿ ಬಿಟ್ಟು ಮಾರ್ಕೆಟ್ಗೆ ಹಾಕಬೇಕಿತ್ತು ಆದರೆ ರೈತನ ಏಳಿಗೆ ತಡೆಯಲಾರದೆ ರಾತ್ರಿ ವೇಳೆ ಬಂದ ದುಷ್ಕರ್ಮಿಯೊಬ್ಬ 1 ಎಕರೆಯಲ್ಲಿ ಬೆಳೆದಿದ್ದ ಸೌತೆಕಾಯಿ ಗಿಡಗಳಿಗೆ ಕಳೆನಾಶಕ ಮದ್ದು ಸಿಂಪಡಣೆ ಮಾಡಿ ಹಾಳು ಮಾಡಿರುವ ಘಟನೆ ನಡೆದಿದೆ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಹೌದು
ಹೀಗೆ ಸೌತೆಕಾಯಿ ಗಿಡಗಳು ಸತ್ತು ಒಣಗುತ್ತಿರುವುದು. ಸೌತೆಕಾಯಿ ಗಿಡಗಳನ್ನು ಕಿತ್ತು ಸೈಡ್ಗೆ ಎಸೆಯುತ್ತಿರುವ ರೈತ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ದೇವಸ್ಥಾನದ ಹೊಸಳ್ಳಿ ಗ್ರಾಮದ ರೈತ ಡಿಜಿ ಕ್ಯಾತಪ್ಪನವರ ತೋಟದಲ್ಲಿ. ಕ್ಯಾತಪ್ಪ 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಸೌತೆ ಬೀಜ ತಂದು ನಾಟಿ ಮಾಡಿ 20 ದಿನಗಳಾಗಿತ್ತು. ಇನ್ನೇನು 20 ದಿನಗಳಲ್ಲಿ ಸೌತೆಕಾಯಿ ಬಂದು ಕಿತ್ತು ಮಾರ್ಕೆಟ್ಗೆ ಹಾಕಬೇಕಿದ್ದ ರೈತನಿಗೆ ಬೆಳಗ್ಗೆ ಎದ್ದು ತೋಟ ನೋಡಿದಾಗ ಶಾಕ್ ಆಗಿತ್ತು. ಹೌದು, 3 ದಿನಗಳಿಂದ ಮಳೆ ಸುರಿಯುತ್ತಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಯಾರೋ ದುಷ್ಕರ್ಮಿಗಳು ರಾತ್ರಿ ವೇಳೆ ಹೋಗಿ 1 ಎಕರೆಯಲ್ಲಿ ಬೆಳೆದಿದ್ದ ಸೌತೆಕಾಯಿ ಗಿಡಗಳಿಗೆ ಕಳೆನಾಶಕ ಮದ್ದು ಸಿಂಪಡಣೆ ಮಾಡಿ ಹೋಗಿದ್ದಾನೆ. ಇನ್ನು ತೋಟ ಮಳೆಯಿಂದ ನಾಶವಾಗಿರಬಹುದೆಂದು ಅಂದುಕೊಂಡಿದ್ದರು. ಆದರೆ 1 ಎಕರೆ ಜಮೀನಿನಲ್ಲಿ 9 ಸಾಲುಗಳಿರುವ ಗಿಡಗಳು ಮಾತ್ರ ಚೆನ್ನಾಗಿದ್ದು ಉಳಿದ ಎಲ್ಲಾ ಗಿಡಗಳು ನಾಶವಾಗಿರುವುದು ನೀವೇ ಕಾಣಬಹುದು. ಹಾಗೆ ತೋಟದಲ್ಲಿ ಕಳೆನಾಶಕ ಮದ್ದು ಸಿಂಪಡಣೆ ಮಾಡುವ ವೇಳೆ ದುಷ್ಕರ್ಮಿಯು ಓಡಾಡಿದ ಹೆಜ್ಜೆ ಗುರುತುಗಳು ಮಾತ್ರ ಕಣ್ಣಿಗೆ ಕಾಣುವಂತಿತ್ತು. 1 ಎಕರೆ ಬಯಲು ಸೌತೆ ಬೀಜ ರೆಡಿ ಮಾಡಿ ಎಲ್ಲ ನಾಟಿ ಮಾಡೋಕೆ ಸುಮಾರು ದುಡ್ಡು ಖರ್ಚಾಗುತ್ತೆ ಸರ್. ಈ ಥರ 20 ದಿವಸ ಆಗಿತ್ತು ಒಣೆ, ನೀನು 20 ದಿವಸದಲ್ಲಿ ಕೊಯ್ಲು ಬರ್ತಾ ಇತ್ತು. ಏನೋ ಅಷ್ಟು ದುಡ್ಡು ಸಂಪಾದನೆ ಮಾಡಿ ಸಾಲ ಮಾಡಿದ್ದೀನಿ ಸರ್, 3 ಲಕ್ಷ 3 ಲಕ್ಷ ಕೊಡೋಣ ಅಂತೇಳಿ ಏನೇ ವ್ಯವಸಾಯ ಮಾಡೋಕೆ ಇದೆ ಇಷ್ಟೆಲ್ಲ ಮಾಡಿದೆ. ಯಾರೋ ನೈಟು ಬಂದು ಕೃಷಿಗಳು ಹಗಲಲ್ಲಿ ಬಂದಿಲ್ಲ, ನೈಟ್ ಬಂದು ಈ ಥರ ಮಾಡ್ಕೊಂಡೋಗಿದ್ದಾರೆ. ಕಳೆನಾಶಕ ಹೊಡೆದ್ಬಿಟ್ಟೆ ಸರ್ ಬಂದು, ಅದರಿಂದ ನಮಗೆ ನೋವಾತೈತೆ. ಅವ್ರಿಗೆ ಏನೋ ಇದ್ರ ಬಂದು ಇದರಿಂದ ಮಾಡೋಕ್ಕೆ ಏನಿದ್ರು ನಮ್ಮ ಮೇಲೆ ಬರಬೇಕಾಗಿತ್ತು. ಬೆಳೆ ಮೇಲೆ ಹೋಗಿದ್ದಾರೆ, ಬೆಳೆ ಏನು ಮಾಡಿಸ್ರು ಅವ್ರಿಗೆ, ಒಂದು ಡೈರೆಕ್ಟ್ ನಮ್ಮ ಮೇಲೆ ಬಂದಿದ್ದರೆ ನಾವೇ ನೋಡಿಸ್ತಾ ಇದ್ದೀವಿ ಏನು ಅಂತ. ಈ ಥರ ಮಾಡಿದ್ದಾರೆ ದುಷ್ಕರ್ಮಿಗಳು, ಯಾರೋ ಅಂತ ಗೊತ್ತಾಗ್ತಾ ಇಲ್ಲ ಸರ್. ನಮ್ಮೂರವರೇ ಯಾರೋ ಮಾಡಿರೋದು, ನೈಟ್ ಮಾಡಿರೋ ಕೆಲಸನೇ ಇದು, ಹಗಲಾಗಂತೂ ಮಾಡಿಲ್ಲ ಸರ್. ಇದು ಬೇರೆ ಬೆಳೆ ಇನ್ನು ಶ್ಯಾಮಂತಿ ಎಲ್ಲ ಐತೆ, ಈ ಸೌತೆ ಬೀಜಕ್ಕೆ ಇವತ್ತು ಇದು ಬದಲಾವಣೆ ಮಾಡಿದ್ದಾರೆ. ನಡೆ ಬೆಳೆ ಶ್ಯಾಮಂತಿ ಎಲ್ಲ ಹಾಕಿದ್ದೀನಿ, ಅದಕ್ಕೂ ಮಾಡೋಕ್ಕೂ ಇವರು ಓರ್ಸಲ್ಲ ಸರ್. ಅದರಿಂದ ನಮಗೆ ಒಂಥರ ದುಃಖ ಇದಾಗಿದೆ ಸರ್, ಅದಕ್ಕೆ ನಾವು ಕೇಳ್ಕೊತಾ ಇದ್ದೀವಿ. ತಮ್ಮ ಹೆಸರು? ನಮ್ಮ ಹೆಸರು ಪುಟ್ಟೇಗೌಡ ಅಂತ. ದೇವಸ್ಥಾನ ಹೊಸಳ್ಳಿ ಸರ್, ಚಿಕ್ಕಬಳ್ಳಾಪುರ ತಾಲೂಕು. ಈ ಥರ ದೃಶ್ಯಗಳಿಗೆ ಈ ಥರ ಮಾಡಿದೆ ಸರ್, ಕೀಟನಾಶಕ ಹೊಡೆದಿದೆ. ಮಾರ್ಕೆಟ್ನಲ್ಲಿ ಸೌತೆಕಾಯಿ 1 ಮೂಟೆಗೆ 1,000 ರೂಪಾಯಿ ಇದ್ದು ಇನ್ನು 20 ದಿನಗಳಲ್ಲಿ ಕಾಯಿ ಬಂದು ಮಾರ್ಕೆಟ್ಗೆ ಹಾಕಿ 3-4 ಲಕ್ಷ ರೂಪಾಯಿ ಸಂಪಾದನೆ ಹೊಂದುತ್ತಿದ್ದ ರೈತನಿಗೆ ದುಃಖ ತಂದಿದೆ. ಸೌತೆಕಾಯಿ ತೋಟಕ್ಕೆ ಕಳೆನಾಶಕ ಮದ್ದು ಸಿಂಪಡಣೆ ಮಾಡಿ ರೈತರ ಊಟಕ್ಕೆ ಕಲ್ಲು ಹಾಕಿದ ದುಷ್ಕರ್ಮಿಗಳು ಎಷ್ಟು ಸರಿ ಎಂಬುದೇ ರೈತನ ಕಣ್ಣೀರಾಗಿದೆ. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. 2021-22 ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆದಿದ್ದು ಅದರ ಫಲಿತಾಂಶ ಬಂದಿದೆ. ರಾಜ್ಯದಲ್ಲಿ 85.63% ಫಲಿತಾಂಶ ಪ್ರಕಟವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯು ಪರೀಕ್ಷೆಯಲ್ಲಿ 95.23% ಫಲಿತಾಂಶ ಪಡೆಯುವ ಮೂಲಕ ರಾಜ್ಯದಲ್ಲಿ 6% ಹೆಚ್ಚು ಫಲಿತಾಂಶ ಪಡೆದ ಪಟ್ಟಿಯಲ್ಲಿ 2ನೇ ಸ್ಥಾನ ಗಳಿಸಿದೆ. ಇನ್ನು ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ವಾಪಸಂದ್ರ ಬಡಾವಣೆಯ ಕ್ವಯಟ್ ಕಾರ್ನರ್ ಶಾಲೆಗೆ 100% ಫಲಿತಾಂಶ ಬಂದಿದೆ. ಪರೀಕ್ಷೆಯಲ್ಲಿ 625 ಅಂಕಗಳಿಗೆ ಪ್ರೇರಣಾ ಜಿ 617, ಗಗನ್ ಪಿಎ 613, ರೂಪಾ ವಿ 610, ಹೇಮಾವತಿ ಜಿ 610, ಆಶಿಕ್ ಅಮೀನ್ ಎನ್ 605, ನಿರ್ಮಿತಾ ಡಿ 603, ರುಮೈಜಾ ತರನ್ನುಮ್ 600 ಅಂಕಗಳನ್ನು ಪಡೆದು ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ಇನ್ನು ಕ್ವಯಟ್ ಕಾರ್ನರ್ ಶಾಲೆಯ ಪ್ರಾಂಶುಪಾಲ ಜಾರ್ಜ್ ರಾಜನ್ ಮಾತನಾಡಿ, ನಮ್ಮ ಶಾಲೆ ಪ್ರತಿ ವರ್ಷದಂತೆ ಈ ವರ್ಷವೂ 100% ಫಲಿತಾಂಶವನ್ನು ಪಡೆದಿದೆ. ಶಾಲೆಯ ಕೀರ್ತಿ ಪತಾಕಿಯನ್ನು ಹೆಚ್ಚಿಸಿದ್ದಾರೆ. ಹಾಗೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಉಪಪ್ರಾಂಶುಪಾಲೆ ಆಶಾ ಜಾರ್ಜ್ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕಿ ಲೀಮಾ, ಬೋಧಕ ಮತ್ತು ಬೋಧಕೇತರ ವರ್ಗದವರು ಅಭಿನಂದಿಸಿ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ಉಜ್ವಲವಾಗಲೆಂದು ಹಾರೈಸಿದ್ದಾರೆ. ಕ್ವೈಟ್ ಕಾರ್ನರ್ ಶಾಲೆ ವಾಪಸಂದ್ರ ಚಿಕ್ಕಬಳ್ಳಾಪುರ. ಎಲ್ಲ ಬಾರಿಯಂತೆ ಈ ಬಾರಿಯೂ SSLC ಶೇಕಡ 100ಕ್ಕೆ 100ರಷ್ಟು ಫಲಿತಾಂಶ ಹೊಂದಿದೆ. ಅದರ ಜೊತೆಗೆ ಅತಿ ಹೆಚ್ಚು ಅಂಕ 625 ಅಂಕ ತೆಗೆದು ಶಾಲೆಯ ಕೀರ್ತಿಯನ್ನು ಹೆಚ್ಚುವಂಥ ಪ್ರೇರಣಾ ಜಿ ಈ ಹೆಣ್ಮಗುವಿಗೆ ತುಂಬ ಅಭಿನಂದನೆಗಳು. ಅದರ ಜೊತೆಗೆ 600ಕ್ಕಿಂತ ಹೆಚ್ಚು ಅಂಕಗಳನ್ನ ಗಳಿಸುವಂಥದ್ದು ಟೋಟಲ್ 7 ಜನ ಮಕ್ಕಳು, ಗಗನ್, ರೂಪಾ, ಹೇಮಾವತಿ, ಆಶಿಕ್ ಅಮೀನ್, ನಿರ್ಮಿತಾ, ರುಮೈಜಾ, ಈ ಎಲ್ಲ ಮಕ್ಕಳಿಗೂ 600ಕ್ಕೂ ಹೆಚ್ಚು ಅಂಕ ಬಂದಿದೆ.
ಅಭಿನಂದನೆಗಳು. ಈ ಎಲ್ಲ ಸಾಧನೆಯ ಹಿಂದಿನ ಇರುವಂಥ ಶಿಕ್ಷಕರು ಮತ್ತು ಆ ಪೋಷಕರಿಗೆ ಶಾಲೆ ಕಡೆಯಿಂದ ಆಡಳಿತ ಮಂಡಳಿ ಕಡೆಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೊರೋನಾ ಈ ಥರ ಸಾಕಷ್ಟು ಸಂಕಷ್ಟಗಳಿದ್ದರೂ ಸಮಯಕ್ಕೆ ಸರಿಯಾಗಿ ಮಕ್ಕಳನ್ನ ಶಾಲೆಗೆ ಕಳಿಸುವಂಥ ಒಂದು ಪ್ರಯತ್ನ ಮಾಡಿ ಇಷ್ಟು ಮಕ್ಕಳಿಗೆ ಮಾತ್ರ ಅಲ್ಲ ಇದಕ್ಕೆಲ್ಲ ಮಕ್ಕಳು ಟೋಟಲ್ 53 ಜನ ಎಸ್ ಎಲ್ ಸಿ ಎಕ್ಸಾಮ್ ಪರೀಕ್ಷೆ ತೊಗೊಂಡಿದ್ದರು ಈ ಬಾರಿ. ಅದರಲ್ಲಿ 33 ಜನ ಡಿಸ್ಟಿಂಕ್ಷನ್ ತೊಗೊಂಡಿದ್ದಾರೆ. ಮಿಕ್ಕಿದೆಲ್ಲ ಮಕ್ಕಳು 100% ರಿಸಲ್ಟ್ ಜೊತೆಗೆ ಫಸ್ಟ್ ಕ್ಲಾಸ್ ರಿಸಲ್ಟ್ ತೊಗೊಂಡು ಶಾಲೆಯ ಕೀರ್ತಿ ತುಂಬ ಹೆಚ್ಚು ಮಾಡಿದ್ದಾರೆ. ಆಡಳಿತ ಮಂಡಳಿಗಳಿಂದ ಶಿಕ್ಷಕರ ಕಡೆಯಿಂದ ಈ ಎಲ್ಲ ಮಕ್ಕಳಿಗೆ ಸಾಧನೆ ತೋರುವಂಥ ಎಲ್ಲ ಮಕ್ಕಳಿಗೆ ಅಭಿನಂದನೆಗಳು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಮಧುಗಿರಿ ಶೈಕ್ಷಣಿಕ ಜಿಲ್ಲೆಗೆ ಎ ಗ್ರೇಡ್ ಬಂದಿದ್ದು, ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಒಟ್ಟು 14 ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕ ಪಡೆದಿದ್ದು, ಮಧುಗಿರಿ ತಾಲೂಕಿನ ಚಿರೆಕ್ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿನಿಯರಾದ ನಿಸರ್ಗ ಬೇಕೆ ಮತ್ತು ನಿತ್ಯಶ್ರೀ ಆರ್ಯೆ ಹೆಚ್ಚು ಅಂಕ ಪಡೆದು ಮಧುಗಿರಿ ತಾಲೂಕಿಗೆ ಮತ್ತು ಚಿರೆಕ್ ಪಬ್ಲಿಕ್ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ನಿಸರ್ಗ ಮತ್ತು ನಿತ್ಯಶ್ರೀ ಮಾತನಾಡಿ, ನಾವು ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆಯುವುದಕ್ಕೆ ನಮ್ಮ ಶ್ರಮ ಮತ್ತು ನಮ್ಮ ಶಾಲೆಯ ಶಿಕ್ಷಕರು ಮತ್ತು ನಮ್ಮ ಪೋಷಕರು ನಮಗೆ ಅತಿ ಹೆಚ್ಚು ಪ್ರೋತ್ಸಾಹ ನೀಡಿದರು. ಆದ್ದರಿಂದ ಅತಿ ಹೆಚ್ಚು ಅಂಕ ಬಂದಿದೆ. ನಮಗೆ ತುಂಬ ಖುಷಿಯಾಗಿದೆ. ನಾವು ಮುಂದೆ ಡಾಕ್ಟರ್ ಆಗಬೇಕು ಅಂತ ಅಂದುಕೊಂಡಿದ್ದೇವೆ. ನಾವು ಮುಂದೆ ಡಾಕ್ಟರ್ ಆಗಿ ಮಧುಗಿರಿಗೆ ಕೀರ್ತಿ ತರುತ್ತೇವೆ ಎಂದು ತಿಳಿಸಿದರು. ನನ್ನ ಹೆಸರು ನಿಸರ್ಗ ಬೇಕೆ. ನಾನು ಎಸ್ ಎಲ್ ಸಿಯಲ್ಲಿ 625-624 ಸ್ಕೋರ್ ಮಾಡಿದ್ದೀನಿ. ನನಗೆ ತುಂಬ ಖುಷಿ ಆಯಿತು. ನನ್ನ ಪೇರೆಂಟ್ಸ್ಗೆ, ಟೀಚರ್ಸ್ಗೆ ಮತ್ತು ಸ್ಕೂಲ್ ಮ್ಯಾನೇಜ್ಮೆಂಟ್ಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ನಾನು ಟೀಚರ್ಸು ಎಲ್ಲ ಕರೆಕ್ಟ್ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಸ್ಕೂಲಲ್ಲೆಲ್ಲ ಪಾಠ ಚೆನ್ನಾಗಿ ಮಾಡ್ತಾಯಿದ್ರು ಎಲ್ಲ ಟೀಚರ್ಸನ್ನು. ನಾನು 625-623 ಬಂದಿದೆ. ನಾನು ನನ್ನ ಮಾರ್ಕ್ಸಿಂದ ಸ್ಯಾಟಿಸ್ಫೈ ಆಗಿದ್ದೀನಿ. ಆ್ಯಂಡ್ ಮೈ ಪೇರೆಂಟ್ಸ್, ಟೀಚರ್ಸ್ ಎಲ್ಲರೂ ಖುಷಿಯಾಗಿದ್ದಾರೆ. ಆ್ಯಂಡ್ ನಾನು ಖುಷಿಯಾಗಿದ್ದೀನಿ. ಯಾರ್ಯಾರಿಗೆ ಮಾರ್ಕ್ಸ್, ಎಲ್ಲ ನನ್ನ ಫ್ರೆಂಡ್ಸ್ಗೂ ನಾನು ಸ್ಕೋರ್ ಮಾಡಿರೋದ್ರೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾರು ಮಾರ್ಕ್ಸ್ ಡೌನ್ ಆಗಿದೆ ಅವರೆಲ್ಲರಿಗೂ ಮುಂದೆ ಇನ್ನೂ ತುಂಬ ಚೆನ್ನಾಗಿ ತೆಗೆದು ಖುಷಿ ಮಾಡ್ತೀನಿ. ನಂತರ ಚಿರಾಗ್ ಪಬ್ಲಿಕ್ ಶಾಲೆಯ ಸಂಸ್ಥಾಪಕ ಭಾಸ್ಕರ್ ರೆಡ್ಡಿ ಮಾತನಾಡಿ, ನಮ್ಮ ಶಾಲೆಯಲ್ಲಿ ಎಸ್ಎಸ್ಎಲ್ಸಿಯಲ್ಲಿ 100-100 ಫಲಿತಾಂಶ ಬಂದಿದೆ. ನಮ್ಮ ಶಾಲೆಯಲ್ಲಿ 23 ವಿದ್ಯಾರ್ಥಿಗಳು 625-600 ಅಂಕಗಳನ್ನು ಪಡೆದಿದ್ದಾರೆ. ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ ಎಂದು ತಿಳಿಸಿದರು. ಸಿರಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮೀಸಲಾತಿ ಹೆಚ್ಚಳ ನೀಡುವಲ್ಲಿ ಕಿವಿ ಕಣ್ಣು ಇಲ್ಲದ ಬಂಡ ಸರ್ಕಾರವಾಗಿದೆ. ಈ ಸಮುದಾಯವನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ದರೆ ನಮ್ಮ ಹೋರಾಟದ ಸ್ವರೂಪವನ್ನು ಬದಲಿಸಬೇಕಾಗುತ್ತದೆ ಎಂದು ವಾಲ್ಮೀಕಿ ಸಮುದಾಯದ ಹಾಗೂ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ನಿರ್ದೇಶಕ ಸಿಂಗದಹಳ್ಳಿ ರಾಜಕುಮಾರ್ ಚಿಕ್ಕನಾಯಕನಹಳ್ಳಿಯಲ್ಲಿ ಆಗ್ರಹಿಸಿದರು. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಉಪಪಂಗಡಗಳು ಸೇರಿ ಪಟ್ಟಣದಲ್ಲಿ 100 ಸಂಖ್ಯೆಯಲ್ಲಿ ಜಮಾಯಿಸಿ ಪ್ರತಿಭಟನೆ ಮಾಡುವ ಮೂಲಕ ಕಚೇರಿಗೆ ಮೆರವಣಿಗೆ ಬಂದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡುತ್ತಾ ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ರವರು ನೀಡಿರುವ ಮೀಸಲಾತಿ ಹೆಚ್ಚಳದ ವರದಿಯನ್ನು ಅನುಷ್ಠಾನಗೊಳಿಸಲು ಒತ್ತಾಯಿಸಿ ನಮ್ಮ ಸಮಾಜದ ಗುರುಗಳಾದ ಪ್ರಸನ್ನಾನಂದ ಸ್ವಾಮೀಜಿಯವರು ಇಂದಿಗೆ ಪ್ರತಿಭಟನೆಯಲ್ಲಿ ಭಾಗವಹಿಸಿ 100 ದಿನಗಳು ಕಳೆದಿದೆ. ಆದರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ, ನಮ್ಮ ಸಮಾಜಗಳ ಸಚಿವರು, ಶಾಸಕರುಗಳಾಗಲಿ ಬರದಿರುವುದು ದುರ್ದೈವದ ಸಂಗತಿ ಎಂದರು. ಸರ್ಕಾರ ಮಾಡ್ತಾ ಇದೆ, ಇದು ಇದು ಅನ್ಯಾಯ. ಹಂಗಾಗಿ ಅನ್ಯಾಯನ ಖಂಡಿಸಿ ಸ್ವಾಮೀಜಿಯವರು ಎಷ್ಟು ದಿನ ಕೂತಿದ್ರು ನೀವು ಹೋಗಿಲ್ವಲ್ಲ, ಸರ್ಕಾರದವರು ಸಮಸ್ಯೆನ ಬಗೆಹರಿಸಲ್ವಲ್ಲ. ಇನ್ ಯಾವ್ದಾರ ಸ್ವಾಮೀಜಿ ಎಷ್ಟು ದಿನ ಕೂತಿದ್ರೆ, ಮಾನ್ಯ ಮುಖ್ಯಮಂತ್ರಿಗಳೇ ನೀವೇ ಹೋಗ್ತಿದ್ರಿ, ಯಾಕೆ ಹೋಗಿಲ್ಲ ಮುಖ್ಯಮಂತ್ರಿಗಳು ಇಲ್ಲಿವರೆಗೂ? ಯಾಕೆ ಹೋಗಿಲ್ಲ ಅಂದ್ರೆ ನಮ್ಮ ಓಟಿನ ಬೆಲೆ ನಮಗೆ ಗೊತ್ತಿಲ್ಲ. ಎಸ್ ಎಸ್ ಗೆ ಅಂಬೇಡ್ಕರ್ ಅವರು ಹೇಳದಂತ ಸಿದ್ಧಾಂತನ, ಅಂಬೇಡ್ಕರ್ ಅವರ ದಾರಿನ ನಾವು ಅನುಸರಿಸಿದ್ರೆ ಇವತ್ತು ನಾವ್ಯಾರು ಬೇರೆಯವ್ರನ್ನ ಹೋಗಿ ನೀವು ಅದು ಕೊಡಿ ಇದು ಕೊಡಿ ಅಂತ ಕೇಳಬೇಕಾಗಿರಲ್ಲ. ಈ ಎಸ್ ಎಸ್ ಎಲ್ ಬರೋ ಅಂತ 152 ಜಾತಿಗಳು ಇಡೀ ರಾಜ್ಯದಲ್ಲಿ ಎಲ್ಲಾ ತಾಲೂಕಲ್ಲೂ ಬಹುಸಂಖ್ಯಾತರು. ಯಾರು ನಮ್ಮನ್ನ ಆಳುವ ದೊರೆಗಳಿದ್ದಾರೆ ಅವರು ನಮ್ಮನ್ನ ನಮ್ಮ ಪರವಾಗಿರುವಂತವ್ರು, ಮತ್ತೆ ರಾಜ್ಯದಲ್ಲಿ ನಮ್ಮ ಪರವಾಗಿ ಅಧಿಕಾರ ಮಾಡುವಂತವ್ರು ತರೋ ಅಂತ ಅಧಿಕಾರ ಈ ಸಮಾಜಕ್ಕೈತೆ. ಆದ್ರೆ ಈ ಸಮಾಜಕ್ಕೆ ಓಟಿನ ಬೆಲೆ ಗೊತ್ತಿರೋದಲ್ಲದೆ ನಾವು ಇವತ್ತು ಪರಿತಪ್ಸಿದೀವಿ ಅಥವಾ ನಮ್ಮನ್ನ ನಂಬಿಸಿ ನಯವಂಚಕತನ ಮಾಡಿ ಓಡ್ತಾ ನಂತರ ನಮ್ಮ ಪರವಾಗಿ ಇಲ್ದಲೇ ಇರೋದ್ರಿಂದ ನಮಗೆ ತೊಂದರೆ ಆಗೈತೆ. ವಿಧಾನಸೌಧದಲ್ಲಿ ಚರ್ಚೆ ಮಾಡಬೇಕು ಬಿಡದಂತ ಸ್ಥಿತಿ. ಇನ್ನು ದಲಿತ ಸಂಘಟನೆಯ ಮುಖಂಡ ಬೇವಿನಹಳ್ಳಿ ಚನ್ನಬಸವಯ್ಯ ಮಾತನಾಡುತ್ತಾ, ರಾಜ್ಯದಲ್ಲಿರುವ ನಮ್ಮ ಶಾಸಕರುಗಳು ಹರಿಜನರ ಗಿರಿಜನರ ರಕ್ಷಣೆ ಮಾಡುವುದರಲ್ಲಿ ವಿಫಲರಾಗಿದ್ದಾರೆ ಎಂದರು. ಹರಿಜನ ಗಿರಿಜನರಿಗೆ
ಒಂದು ಸಂವಿಧಾನ ಕಾಪಾಡುವಂತ ಶಕ್ತಿ ನಿಮ್ಗೆ ಇಲ್ಲ ಅಂದ್ರೆ, ಒಬ್ಬ ಅಂಜನಿಗಿರಿಯನ್ನು ಕಾಪಾಡೋ ಶಕ್ತಿ ನಿಮ್ಗೆ ಇಲ್ಲ ಅಂದ್ರೆ ನಿಮ್ಗೆ ಯಾಕೆ ಅಧಿಕಾರ? ನನ್ನ ಹೆಸರೇಳ್ಕೊಂಡು ಅಧಿಕಾರ ಮಾಡಿ ಅಧಿಕಾರಿಕ್ಕಾಗಿ ಅಲ್ಲಿ ಕೂತಿದ್ದೀರಲ್ಲ, ನಿಮ್ಗೆಲ್ಲ ಮಾಡೈತ ಮರ್ಯಾದೆ ಇತ್ತ? ದಯವಿಟ್ಟು ನೀವೆಲ್ಲರೂ ಏನಾದ್ರೂ ಇದಕ್ಕೆ ಒಂದು ತೀರ್ಮಾನ ತಗೊಳ್ಳಿಲ್ಲ ಅಂದ್ರೆ ಮುಂದಿನ ಕಥೆಯನ್ನ ನೀವು ನೋಡ್ಬೇಕಾಗುತ್ತೆ. ಇಡೀ ರಾಜ್ಯದಲ್ಲಿ ಅರ್ಜುನ್ ಗಿರಿಜನರು ಒಂದಾಗ್ತಾರೆ, ಅವರ ಶಕ್ತಿಯನ್ನ ಪ್ರದರ್ಶನ ಮಾಡ್ತಾರೆ. ನಿಮಗೆ ಅವಾಗ ಗೊತ್ತಾಗತ್ತೆ ಅವರ ಕಾಟ ಏನು ಅಂತ ಅಂತ ವಿಚಾರ. ಇವತ್ತು ನಾಗಮೋಹನ್ ದಾಸ್ ವರದಿ ಪ್ರಕಾರ ಇನ್ನು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಘುನಾಥ್ ಮಾತನಾಡುತ್ತಾ, ರಾಜ್ಯದ ಪ್ರಬಲ ಕೋಮುಗಳಾದ ಒಕ್ಕಲಿಗ ಮತ್ತು ಲಿಂಗಾಯತ ಸಮಾಜದ ನಿಗಮ ಮಂಡಳಿಗಳಿಗೆ ತಲಾ 200 ಕೋಟಿ ರೂಪಾಯಿ ನೀಡುತ್ತದೆ. ಆದರೆ ಉಳಿದಂತಹ ನಿಗಮ ಮಂಡಳಿಗಳಿಗೆ ಎಲ್ಲವನ್ನೂ ಸೇರಿಸಿದರೂ ಅಷ್ಟು ಹಣ ಆಗುವುದಿಲ್ಲ. ಹೀಗಿರುವಾಗ ನಮ್ಮಲ್ಲಿ ದುರ್ಬಲತೆಯನ್ನು ಅವರು ಬಂಡವಾಳವನ್ನಾಗಿಸಿಕೊಂಡು ನಮ್ಮನ್ನು ಆಳುತ್ತಿದ್ದಾರೆ ಎಂದರು. ಆ ವರದಿ ಬಂದ ನಂತರ ನೂರಾರು ಸಬೂಬುಗಳನ್ನು ಹೇಳಿ ಯಾವುದು ಕೂಡ ಜಾರಿಗೆ ಬರ್ತಾ ಇಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಏನು ನಿಗಮಗಳಿವೆ, ಎರಡು ಪ್ರಮುಖವಾದಂತ ರಾಜ್ಯದಲ್ಲಿ ಇರ್ತಕ್ಕಂಥ ಎರಡು ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯದ ನಿಗಮಗಳಿಗೆ 200 ಕೋಟಿ ಒಂದೊಂದು ನಿಗಮಕ್ಕೆ ಕೊಟ್ಟಂತ ದುಡ್ಡು. ಆದ್ರೆ ನಮ್ಗೆ ಇದ್ರೆ ಇಲ್ಲ ಸಮುದಾಯಗಳ ನಿಗಮಗಳೇನಿವೆ ಅವ್ರಿಗೆ ಗೊತ್ತಿ ಕೊಟ್ಟಿರೋದಷ್ಟು ದುಡ್ಡನ್ನು ನಮ್ಗೆ ಯಾರಿಗೂ ಕೊಡ್ಲಿಲ್ಲ. ಆ ಸಂದರ್ಭದಲ್ಲೇ ನಮ್ಮವ್ರು ಯಾರು ಪ್ರಶ್ನೆ ಮಾಡ್ತಕ್ಕಂತ ಶಕ್ತಿ ಹೊಂದಿಲ್ಲದೆ ಇರತಕ್ಕಂತ ಶಾಸಕರುಗಳು ಸಚಿವರು ನಮ್ ಜೊತೆ ಇರೋದ್ರಿಂದ ನಾವು ಇನ್ನೂ ಎಷ್ಟು ಮಟ್ಟಿಗೆ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ನಾವು ಮಾಡ್ಬೇಕಾಗತ್ತೆ. ವರದಿಗಳನ್ನ ಮಾಡಬೇಕು ಅಂತ ಅಂದಾಗ, ಯಾವುದೇ ಒಂದು ವರದಿ ಬಂದಾಗ ಅದರ ವರದಿನ ಚಿಂತನೆ ಮಾಡಿ ತಕ್ಷಣದಲ್ಲಿ. ಇನ್ನು ಈ ಸಂದರ್ಭದಲ್ಲಿ ಎಸ್ಸಿ ಎಸ್ಟಿ ಸಮುದಾಯದ ಮುಖಂಡರಾದ ಗೋನಿ ವಸಂತ್ ಕುಮಾರ್, ರಾಮನಹಳ್ಳಿ ಆರ್ಸಿ ಶ್ರೀನಿವಾಸ್, ರಮೇಶ್, ಶೇಖರಣ್ಣ, ಪರಮೇಶ್ ಸೇರಿದಂತೆ ಹಲವರು ಹಾಜರಿದ್ದರು. ಚಿದಾನಂದ, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಸರ್ಕಾರಿ ಮತ್ತು ಸರ್ಕಾರಿ ಸ್ವಾಮ್ಯದ ಸಾರ್ವಜನಿಕ ಸಂಸ್ಥೆ ಉದ್ದಿಮೆಗಳ ಎಲ್ಲಾ ನೇಮಕಾತಿಗಳಲ್ಲಿ ಮೀಸಲಾತಿ ಪ್ರಮಾಣ ಹೆಚ್ಚಳ ಸಂಬಂಧಿಸಿದಂತೆ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ರವರ ಏಕಸದಸ್ಯ ಆಯೋಗದ ವರದಿಯನ್ನು ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಸ್ವಾಭಿಮಾನಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಹೆಚ್ಚಳ ಹೋರಾಟ ಕ್ರಿಯಾ ಸಮಿತಿ ವತಿಯಿಂದ ಶಿಡ್ಲಘಟ್ಟದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ನಗರದ ಬಸ್ ನಿಲ್ದಾಣದಿಂದ ಕಾಲ್ನಡಿಗೆಯ ಮೂಲಕ ತಾಲೂಕು ಕಚೇರಿಯ ಬಳಿ ಬಂದ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಘೋಷಣೆಗಳು ಕೂಗಿದರು. ಸಂವಿಧಾನ ಬದ್ಧವಾಗಿ ದಲಿತ ಸಮುದಾಯಗಳಿಗೆ ಸಿಗಬೇಕಾದ ಮೀಸಲಾತಿ ಸೌಲಭ್ಯಗಳು ಕೊಡುವಲ್ಲಿ ಅನುವಾದಿ ಬಿಜೆಪಿ ಸರ್ಕಾರ ತಾರತಮ್ಯ ಮಾಡುತ್ತಿದೆ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರದ ಸೇವೆಗಳಲ್ಲಿ ಮೀಸಲಾತಿ ಸಮುದಾಯದ ಹಲವಾರು ಪ್ರಮಾಣವನ್ನು ಜನಸಂಖ್ಯಾನುಗುಣವಾಗಿ 15%ಕ್ಕೆ ಹೆಚ್ಚಿಸಬೇಕೆಂದು ಸಂಘಟನೆಗಳು ಕಳೆದ ಹಲವಾರು ದಶಕಗಳಿಂದ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದರೂ ಮೀಸಲಾತಿ ಪ್ರಮಾಣ ಹೆಚ್ಚಿಸುವುದಿಲ್ಲ. ಹರಿಹರ ತಾಲೂಕಿನ ರಾಜನಹಳ್ಳಿಯಲ್ಲಿರುವ ಶ್ರೀ ಮಹರ್ಷಿ ವಾಲ್ಮೀಕ ಗುರುಪೀಠದ ಪೀಠಾಧ್ಯಕ್ಷರಾದ ಶ್ರೀ 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 ವಾಲ್ಮೀಕ ಪ್ರಸನ್ನಾನಂದ ಸ್ವಾಮೀಜಿಯವರು ರಾಜನಹಳ್ಳಿಯಿಂದ ರಾಜಧಾನಿಯವರೆಗೆ ಪಾದಯಾತ್ರೆ ಕೈಗೊಂಡಿದ್ದು, ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ನಡೆದ ಬೃಹತ್ ಸಮಾವೇಶದಲ್ಲಿ ಪರಿಶಿಷ್ಟ ಪಂಗಡದವರ ಬೇಡಿಕೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆದಾಗ ರಾಜ್ಯ ಸರ್ಕಾರವು ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಎಚ್ಎಸ್ ನಾಗಮೋಹನ್ ದಾಸ್ ರವರ ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ಆಯೋಗವನ್ನು ರಚಿಸಿತ್ತು. ಆಯೋಗವು ಸರ್ಕಾರಕ್ಕೆ ವಿವರವಾದ ವರದಿಯನ್ನು ಸಲ್ಲಿಸಿರುತ್ತದೆ. ನ್ಯಾಯಮೂರ್ತಿ ಶ್ರೀ ಎಚ್ಎನ್ ನಾಗಮೋಹನ್ ದಾಸ್ ರವರ ಅಧ್ಯಕ್ಷತೆಯ ಏಕಸದಸ್ಯ ಆಯೋಗದ ವರದಿ ಸಲ್ಲಿಕೆಯಾಗಿ ಸುಮಾರು 1 ವರ್ಷ 9 ತಿಂಗಳಾಗಿದೆ. ರಾಜ್ಯ ಸರ್ಕಾರ ಈ ವರದಿಯನ್ನು ಜಾರಿ ಮಾಡದೆ ನಿವೃತ್ತ ನ್ಯಾಯಮೂರ್ತಿ ಶ್ರೀ ಸುಭಾಷ್ ಅಡಿಯವರ ತ್ರಿಸದಸ್ಯ ಸಮಿತಿಗೆ ಒಪ್ಪಿಸಿ ವಿಳಂಬ ಮಾಡುತ್ತಿರುವುದರಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿ ನಿರುದ್ಯೋಗಿಗಳಿಗೆ ಅನ್ಯಾಯವಾಗಿರುತ್ತದೆ.
ಪದಾಧಿಕಾರಿಗಳು ಏನು ಈ ದಿನ ನಮ್ಮ ಸ್ವಾಮೀಜಿಯವರು ಈ ದಿನಕ್ಕೆ ಅವರು ಬೆಂಗಳೂರು ಪ್ರೀಮಿಯಂ ಪಾರ್ಕ್ನಲ್ಲಿ ಮೀಸಲಾತಿಗಾಗಿ ಹೆಚ್ಚಿಸಬೇಕಂತ ಹೇಳ್ಬಿಟ್ಟು ಈ ದಿನಕ್ಕೆ 100 ದಿನ ಆಗುತ್ತೆ ಅವರಿಗೆ ಎಲ್ಲ ಸಮುದಾಯದವರು ಬೆಂಬಲವಾಗಿ ರಾಜ್ಯಾದ್ಯಂತ ಈ ದಿನ ನಾವು ಏನು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಮುಂದಿನ ಏನು ಅವರು ಸ್ವಾಮೀಜಿ ಅವರು ಈ ಹೋರಾಟ ಕೈಗೊಂಡಿದ್ದಾರೆ ಕೂಡಲೇ ರಾಜ್ಯ ಸರ್ಕಾರ ಈ ಏನು ಅವರ ಮೀಸಲಾತಿಯನ್ನು ಹೆಚ್ಚಿಸಬೇಕಂತ ಅವರ ಬೇಡಿಕೆ ಇದೆ ಕೂಡಲೇ ಈಡೇರಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಇನ್ನೂ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳುತ್ತೆ ಅಂತ ಹೇಳ್ತಾ ಈ ದಿನ ಈ ಕಾರ್ಯಕ್ರಮಕ್ಕೆ ಎಲ್ಲ ಇನ್ನು ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ರವರ ಏಕಸದಸ್ಯ ಆಯೋಗದ ವರದಿ ಜಾರಿಗಾಗಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಕೈಗೊಂಡಿದ್ರು. ಇಂದಿಗೆ ಧರಣಿ ಸತ್ಯಾಗ್ರಹವು 100 ದಿನಗಳನ್ನು ಪೂರೈಸಿ ಮುಂದುವರಿಯುತ್ತಿದೆ. ಸಂವಿಧಾನಾತ್ಮಕವಾದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಜನಸಂಖ್ಯಾನುಗುಣವಾಗಿ ಪರಿಶಿಷ್ಟ ಜಾತಿಯವರಿಗೆ 15%-17% ಮತ್ತು ಪರಿಶಿಷ್ಟ ಪಂಗಡದವರಿಗೆ 3%-7.5% ಹೆಚ್ಚಿಸಬೇಕೆಂದು ಒತ್ತಾಯಿಸಿದರು. ತಹಸೀಲ್ದಾರ್ ಬಿಎಸ್ ರಾಜೀವ್ ರವರ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರವನ್ನ ಸಲ್ಲಿಸಿದರು. ಕನ್ನಡ ಕ್ರಿಯಾ ಸಮಿತಿಯು ಈ ದಿನ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಸಮಾಜ ಕಲ್ಯಾಣ ಸಚಿವರು ಹಾಗೂ ಇನ್ನಿತರ ಗಣ್ಯರಿಗೆ ಶೈಕ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಶೈಕ್ಷಣಿಕ ಸಂಸ್ಥೆ ಹಾಗೂ ಸರ್ಕಾರದ ಉದ್ಯೋಗಗಳಲ್ಲಿ ಮೀಸಲಾತಿ ಕುರಿತು ಮನವಿ ನೀಡಿದ್ದರೆ ಆ ಮನವಿಯನ್ನು ಈ ಸಂದರ್ಭದಲ್ಲಿ ಸಮುದಾಯದ ಮುಖಂಡರಾದ ಬಂಕ್ ಮುನಿಯಪ್ಪ, ಮೇಲೂರು ಮಂಜುನಾಥ್, ನಗರಸಭೆ ಸದಸ್ಯ ಕೃಷ್ಣಮೂರ್ತಿ, ಸಹಸ್ರಾರು ಸಂಖ್ಯೆಯಲ್ಲಿ ದಲಿತರು ಭಾಗವಹಿಸಿದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ನಗರದ ತಾಲೂಕು ಕಚೇರಿಗೆ ಉಪವಿಭಾಗಾಧಿಕಾರಿಗಳಾದ ಸಂತೋಷ್ ಕುಮಾರ್ ಕಚೇರಿಗೆ ದಿಢೀರ್ ಭೇಟಿ ನೀಡಿ ಕೆಲವು ಕಡತಗಳನ್ನು ಪರಿಶೀಲಿಸಿರುವ ಘಟನೆ ನಡೆದಿದೆ. 6 ಹೋಬಳಿಗಳ ರಾಜಸ್ವ ನಿರೀಕ್ಷಕರಗಳ ಜೊತೆ ಚರ್ಚಿಸಿ ಪಹಣಿಗಳಲ್ಲಿ ಕಾಲಂ 3 ಮತ್ತು 9 ತಿದ್ದುಪಡಿ ಕುರಿತು ಪರಿಶೀಲಿಸಿದಾಗ ಸುಮಾರು 781 ಅರ್ಜಿ ಕಡತಗಳು ಬಾಕಿ ಇರುವುದರ ಬಗ್ಗೆ ತಿಳಿದು ಕೂಡಲೇ ಕಡತಗಳನ್ನು ಸರಿಪಡಿಸಲು ಉಪವಿಭಾಗಾಧಿಕಾರಿಗಳಾದ ಸಂತೋಷ್ ಕುಮಾರ್ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಂಡರು. ಈ ಸಂದರ್ಭದಲ್ಲಿ ಪ್ರತಿಕ್ರಿಯಿಸಿ ಅಂಬಾಜಿ ದುರ್ಗಾ ಹೋಬಳಿಯಲ್ಲಿ ಸುಮಾರು 143 ಕಡತಗಳು ಬಾಕಿ, 100 ಕಡತಗಳು ಇದೇ ತಿಂಗಳ 31ರಂದು ಇತ್ಯರ್ಥಪಡಿಸುವುದಾಗಿ ತಿಳಿಸಿದರು. ಅದೇ ರೀತಿಯಾಗಿ ಮುರುಘಮಲ್ಲ ಹೋಬಳಿಯಲ್ಲಿ 90 ಕಡತಗಳನ್ನು ಇತ್ಯರ್ಥಪಡಿಸುತ್ತೇವೆ. ಹೀಗೆ ಪ್ರತಿ ಹೋಬಳಿವಾರು ಕೆಲವು ತಹಸೀಲ್ದಾರ್ ನೇತೃತ್ವದಲ್ಲಿ ಹಾಗೂ ಉಪವಿಭಾಗಾಧಿಕಾರಿಗಳ ಮಟ್ಟದಲ್ಲಿ ಜೂನ್ 15-20 ಒಳಗೆ ಅರ್ಜಿಗಳ ಕಡತಗಳನ್ನು ವಿಲೇಗೊಳಿಸಿ ಸರಿಪಡಿಸುವುದಾಗಿ ತಿಳಿಸಿದ್ದಾರೆ. ಸೊ ನಮ್ಮಲ್ಲಿ ಚಿಂತಾಮಣಿ ತಾಲೂಕು ವ್ಯಾಪ್ತಿಗೆ ಬರೋಂಗೆ ಸುಮಾರು 6 ಹೋಬಳಿಗೆ ಸಂಬಂಧಪಟ್ಟಂತೆ 6 ಹೋಬಳಿಯಲ್ಲಿ 781 ನಮ್ಮ 3-9 ಮಿಸ್ಮ್ಯಾಚು ಇದೆ. ಸೊ ನಾನು ಪ್ರತಿ ಹೋಬಳಿಯಲ್ಲಿನೂ ಸಹ ನಾನು 3-9 ಮಿಸ್ಮ್ಯಾಚು ಆ ಸಂಬಂಧಪಟ್ಟಂತೆ ಯಾರಿರ್ತಾರೆ ಅವರಿಗೆ ಅಲ್ಲೇ ಕರೆದ್ಬಿಟ್ಟು ಅಂದರೆ ನಾಳೆ ಕಚೇರಿಯಲ್ಲಿ ಕರೆದ್ಬಿಟ್ಟು ಅಲ್ಲೇ ಹಿಯರಿಂಗ್ ಮಾಡಿಬಿಟ್ಟು ಅದನ್ನು ಎಷ್ಟು ಅವ್ರಿಗೆ ಎಷ್ಟು ಗುಂಟೆ ಅದನ್ನ ವ್ಯತ್ಯಾಸ ಇದೆ ಅದನ್ನು ಸರಿಪಡಿಸಿ ಕೊಡುವಂಥದ್ದನ್ನು ಒಂದು ಈಗ ಆಲ್ರೆಡಿ ನಾನು ಗೌರಿಬಿದನೂರದಲ್ಲಿ ಶುರು ಮಾಡಿದ್ದೆ. ಈ ಒಂದು ವೆಕೇಷನ್ ಇದ್ದ ಕಾರಣಕ್ಕಾಗಿ ನಾನು ಅದನ್ನು ಮಾಡಿರಲಿಲ್ಲ ಈ ತಿಂಗಳು. ಸೊ ಈ ಬರೋ ಮುಂದಿನ ತಿಂಗಳಿಂದನೂ ಸಹ ವೆಕೇಷನ್ ಕ್ಲಿಯರ್ ಆಗುತ್ತೆ. ಅಲ್ಲಿಂದ ನಾನು 3-9 ಮಿಸ್ ಮ್ಯಾಚು ಪ್ರತಿಯೊಂದು ನಾಡ ಕಚೇರಿಯಲ್ಲಿ ಇಟ್ಕೊಂಡು ಎಷ್ಟು ಪೆಂಡಿಂಗ್ ಇದೆ 781 ನಮ್ಮಲ್ಲಿರುವಂಥ ಚಿಂತಾಮಣಿಯಲ್ಲಿ ಪೆಂಡಿಂಗ್ ಇರುವಂಥ ಕೇಸಸ್ನ ಒಂದು ತಹಸೀಲ್ದಾರಿಗೆ ಕೆಲವೊಂದು ಬರುತ್ತೆ ಹಿಯರಿಂಗ್ ಮಾಡೋದಕ್ಕೆ ಮತ್ತು ಎ ಸಿ ಅವರಿಗೆ ಹಿಯರಿಂಗ್ ಮಾಡುತ್ತೆ. ಸೊ ನಾನು ಜೂನ್ 15 ಅಥವಾ ಜೂನ್ 20 ಈ ಒಂದು ಚಿಂತಾಮಣಿ ವ್ಯಾಪ್ತಿಗೆ ಬರುವಂಥ 3-9 ಮಿಸ್ ಮ್ಯಾಚು ಸಂಪೂರ್ಣವಾಗಿ ಕಡತಗಳನ್ನು ವಿಲೇಗೊಳಿಸ್ಬೇಕಂದ್ಕೊಂಡಿದ್ದೀನಿ, ಸರಿಪಡಿಸ್ಬೇಕಂತೇಳಿ. ಯಾವುದೇ ಕಾರಣಕ್ಕೂ ಅದ್ರ ಮುಖಾಂತರ ರೈತರಿಗೆ ಮತ್ತು ಒಂದು ಸಾರ್ವಜನಿಕರಿಗೆ ನಮ್ಮದು ಒಂದು ಎಕರೆ RTCದಲ್ಲಿ ಇಷ್ಟು ಗುಂಟೆ ತಪ್ಪಾಗಿ ತಿದ್ದುಪಡಿ ಬಂದಿದೆ ಅದರಿಂದ ಸರ್ಕಾರಿ ಸೌಲಭ್ಯಗಳು ವಂಚನೆ ಆಗಬಾರ್ದು ಅಂತೇಳ್ಬಿಟ್ಟು ಒಂದು ಕಾರಣಕ್ಕಾಗಿ ಈ ಒಂದು ಕಾರ್ಯಕ್ರಮ ನಾನು ಗೌರಿಬಿದನೂರಿಂದ ಶುರು ಮಾಡಿ ಪ್ರತಿಯೊಂದು ವ್ಯಾಪ್ತಿಗೂ ಹೋಗಲಿಗೂ ಸಹ ನಾನು ಹೋಗ್ತೇನೆ ಮತ್ತು ಸರಿಪಡಿಸುವಂಥ ವ್ಯವಸ್ಥೆ ನಾನು ಮಾಡ್ತೀನಿ. ಜೊತೆಗೆ ಎಲ್ಲ ರಾಜಸ್ವ ನಿರೀಕ್ಷಕರಿಗೆ ಕೂಡಲೇ ಯಾವುದೇ ಕಡತದಲ್ಲಿ ಏನು ಸಮಸ್ಯೆ ಇದೆ ಅದರ ಬಗ್ಗೆ ಪೂರ್ಣ ಮಾಹಿತಿಯೊಂದಿಗೆ ಕಡತಗಳನ್ನು ಹೋಬಳಿಗಳ ಮಟ್ಟದಲ್ಲಿ ನೀಡಬೇಕು ಎಂದು ತಾಕೀತು ನೀಡಿದರು. ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗಿರುವ ರೈತರಿಗೆ ಸಾರ್ವಜನಿಕರಿಗೆ ಉಪಯೋಗವಾಗುವ ನಿಟ್ಟಿನಲ್ಲಿ ಈಗಾಗಲೇ ಗೌರಿಬಿದನೂರಿನಲ್ಲಿ ಪ್ರಾರಂಭ ಮಾಡಿದ್ದು ಚಿಂತಾಮಣಿ ತಾಲೂಕಿನ ಎಲ್ಲ ಹೋಬಳಿಗಳಲ್ಲಿಯೂ ಪಹಣಿ ತಿದ್ದುಪಡಿ ಕಲಂ 3 ಮತ್ತು 9 ಸರಿಪಡಿಸುವಿಕೆ ಹಾಗೂ ಒಟ್ಟುಗೂಡಿಕೆ ಮುಂತಾದ ತಿದ್ದುಪಡಿಗಳನ್ನು ಸಂಪೂರ್ಣವಾಗಿ ವ್ಯವಸ್ಥಿತವಾಗಿ ಸರಿಪಡಿಸುತ್ತೇನೆಂದು ಭರವಸೆ ನೀಡಿದ್ದಾರೆ.
ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮುನಿಶಾಮರೆಡ್ಡಿ, ರಾಜಸ್ವ ನಿರೀಕ್ಷಕರು, ಕಂದಾಯ ಅಧಿಕಾರಿಗಳು ಹಾಗೂ ತಾಲೂಕು ಕಚೇರಿಯ ಎಲ್ಲ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ವೆಂಕಟಾಚಲಪತಿ ಅಮೋಕ್ ಟಿವಿ ಚಿಂತಾಮಣಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.